ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಂತನೇ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ಮಾಡ್ತಾ ಇದೆ। ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ। ಮೈಲಸಂದ್ರದಲ್ಲಿರುವಂತ ಕಚೇರಿಯಲ್ಲಿ 12 ಅಧಿಕಾರಿಗಳ ತಂಡದಿಂದ ಶೋಧ ನಡೆಸಲಾಗ್ತಾ ಇದೆ। ಪ್ರಭಾಕರ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಈ ಹಿಂದೆಯೂ ಕೂಡ ಹಲವು ಬಾರಿ ಅವರ ನಿವಾಸದ ಮೇಲೆ ಐಟಿ ದಾಳಿ ನಡೆದಿತ್ತು। ವಿಧಾನಸಭಾ ಚುನಾವಣೆ 2023 ರಲ್ಲಿ ಪ್ರಭಾಕರ್ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು। ಈಗ ಆಲ್ರೆಡಿ ಜೆಡಿಎಸ್ ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಅವರಿಗೆ। ಚುನಾವಣೆ ಸಂದರ್ಭದಲ್ಲಿ ಇಂತಹ ದಾಳಿಗಳು ಸಾಮಾನ್ಯ ಅಂತ ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ। ಇದು ರಾಜ್ಯದಲ್ಲಿ ಮುಂದಿನ ಚುನಾವಣೆಯವರೆಗೆ ಈ ಒಂದು ನಿರಂತರವಾದ ಇನ್ನ ಐಟಿ ರೈಡ್ಗಳು ಆಗತಕ್ಕಂತದ್ದು ಸರ್ವೇ ಸಾಮಾನ್ಯ। ಕೇಂದ್ರ ಬಿಜೆಪಿ ಪಕ್ಷದ ಚುನಾವಣಾ ಸಿಸ್ಟಮ್ಮೇ ಅದು। ಯಾವ ರಾಜ್ಯದಲ್ಲಿ ಚುನಾವಣೆಗಳು ಪ್ರಾರಂಭ ಆಗುತ್ತೆ ಆ ರಾಜ್ಯದಲ್ಲಿ ಇರತಕ್ಕಂತ ವಿರೋಧ ಪಕ್ಷಗಳ ಮನೆಗಳ ಮೇಲೆ ರೈಡ್ ಮಾಡತಕ್ಕಂತದ್ದು ಇದು ನಡೆಕೊಂಡು ಬಂದಿರತಕ್ಕಂತದ್ದು ಬಿಜೆಪಿ ಸರ್ಕಾರ।